Hi friends, Lobo Family Kitchen ge nimgellarigu swagata. Ivattu naavu didirane dal tadka mattu ghee rice madod hege anta nodona banni. Neevinna nam channel ge subscribe aagilla andre ee koodle subscribe aagi matte video ge like kododanna maribedi. Modalige one battlu togri bele, ade battlalli innond battlu masoor bele tagondidini. Ideradannu chennagi toladu ardha gante nensittu ಆಮೇಲೆ ಅದನ್ನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ 4 ಬಟ್ಲು ನೀರು ಸೇರಿಸ್ಕೊಂಡು 2 ಸೀಟಿಯಷ್ಟು ಕುಕ್ಕರ್ನ ಸೀಟಿ ಮಾಡ್ಕೋಬೇಕು. ಬನ್ನಿ ಈ ಕುಕ್ಕರ್ ಸೀಟಿ ಆಗೋಷ್ಟರಲ್ಲಿ ನಾವು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಕಪ್ಪಲ್ಲಿ ನಾನು 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಬಾಸ್ಮತಿ ಅಕ್ಕಿ. ಅದನ್ನ ತೊಳೆದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಯಲ್ಲಿ 3 ಚಮಚ ತುಪ್ಪ ಮತ್ತು ಅದಕ್ಕೆ 1 ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದರಲ್ಲಿ ಒಂದು ಬಿರಿಯಾನಿ ಎಲೆ ಹಾಕೋಣ. ಅದರ ಜೊತೆಗೆ ಬೇಕಾದ ಬಿರಿಯಾನಿ ಮಸಾಲ ಕೂಡ ಹಾಕೋಬೋದು. ನಾನಿಲ್ಲಿ 2 ಏಲಕ್ಕಿ, 5 ಲವಂಗ ಮತ್ತು 1/2 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಎಣ್ಣೆಯಲ್ಲಿ ಹಾಕಿದ ಮೇಲೆ ಘಮ ಘಮ ಪರಿಮಳ ಬಂದಿದ ತಕ್ಷಣ ಇದಕ್ಕೆ 3 ಹಸಿಮೆಣಸು ಮತ್ತು ಇದಕ್ಕೆ 10 ಗೋಡಂಬಿನ ಹಾಕೋತಾ ಇದ್ದೀನಿ. ಈ ಗೋಡಂಬಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನ ಎಣ್ಣೆಯಲ್ಲಿ ಹುರಿಬೇಕು. ಗೋಡಂಬಿ ಹೀಗೆ ಗೋಲ್ಡನ್ ಕಲರ್ ಆದಾಗ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವಿದಕ್ಕೆ ಒಂದು 10-20 ಪುದೀನ ಎಲೆನ ಸೇರಿಸ್ಕೊಳ್ಳೋಣ. ಪುದೀನ ಹಾಕೋದ್ರಿಂದ ಅದರ ರುಚಿಯಾಗಲಿ ಗೀ ರೈಸಿನ ಪರಿಮಳ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಇದಾದ ನಂತರ ನಾವಿದಕ್ಕೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ. ಈ ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ನಾವಿದನ್ನ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಈಗ ನಾವಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇದು ಬರೀ ಈರುಳ್ಳಿ ಮತ್ತು ಹಾಕಿರೋ ಪುದೀನ ಅದಕ್ಕೆಲ್ಲ ರುಚಿ ಚೆನ್ನಾಗಿ ಬರೋದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಸಪ್ರೇಟಾಗಿ ಮತ್ತೆ ಸೇರಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಆನಂತರ ನಾನು ಇದಕ್ಕೆ 150 ml ಅಷ್ಟು, ಅಂದರೆ 150 ml ಅಷ್ಟು ಕೊಬ್ಬರಿ ಹಾಲನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾವಿಟ್ಟಿರೋ ಕುಕ್ಕರ್ 2 ಸೀಟಿ ಆಗಿದೆ, ಅದು ತಣ್ಣಗಾಗಕ್ಕೆ ಸೈಡ್ಗಿಡೋಣ. ಈಗ ನಮ್ಮ ಗೀ ರೈಸ್ಗೆ ನಾವು 2 ಸ್ಪೂನು ಮೊಸರನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಹೀಗೆ ಬಿಡೋಣ. ಇದು ಕುದಿ ಬಂದ ನಂತರ ಇದಕ್ಕೆ ನಾವು ಅಕ್ಕಿ ಸೇರಿಸ್ಬೇಕಾಗತ್ತೆ. ಈಗ ನಾನು ಇದಕ್ಕೆ 1/2 ಗಂಟೆ ನೆನೆಸಿರುವಂಥ ಬಾಸ್ಮತಿ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಹೀಗೆ ಒಂದು 2 ನಿಮಿಷ ಇದನ್ನ ಬಿಡಬೇಕು. ಈ ಕೊಬ್ಬರಿ ಹಾಲಿನಲ್ಲಿ ಅಕ್ಕಿ ಒಂದು 2 ನಿಮಿಷ ಹಾಗೆ ಬೇಯಬೇಕು. ಅದಾದ ನಂತರ ನಾವಿಲ್ಲಿ ನೀರು ಸೇರಿಸ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ನಾನು 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. 4 ಕಪ್ ಅಕ್ಕಿಗೆ 7 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನೊಂದು ಕಪ್ ಅಷ್ಟು ನೀರಿನಂಶ ನಮಗೆ ಕೊಬ್ಬರಿ ಹಾಲು ಮತ್ತು ಮೊಸರಿಂದ ಸಿಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ 1-2 ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಕುದಿಯೋಕ್ಕೆ ಬಿಡಬೇಕು. ಇದನ್ನ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿ ಒಡೆಯೋ ಚಾನ್ಸಸ್ ಇರುತ್ತೆ. ಬನ್ನಿ, ನಮ್ಮ ಗೀ ರೈಸ್ ರೆಡಿ ಆಗೋಷ್ಟರಲ್ಲಿ ನಾವು ನಮ್ಮ ದಾಲ್ ತಡ್ಕಾನ ರೆಡಿ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾಗಿದ ನಂತರ ಅದಕ್ಕೆ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು, ಅಲ್ಲಿವರೆಗೂ ಕಾದು. ನಂತರ ಇದಕ್ಕೆ ಒಂದು 3 ಒಣಗಿದ ಮೆಣಸಿನ್ಕಾಯಿ ಮುರಿದು ಅದರಲ್ಲಿ ಹಾಕಬೇಕು. ಇದಕ್ಕೆ ನಾನು ಮತ್ತೆ ಕರಿಬೇವು ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ. ನಂತರ ಇದಕ್ಕೆ ನಾವು ಈರುಳ್ಳಿ ಸೇರಿಸ್ಕೋಬೇಕು. 2 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಅದು ಟ್ರಾನ್ಸ್ಪರೆಂಟ್ ಥರ ಕಾಣಬೇಕು. ನೋಡಿ, ಈಗ ಈರುಳ್ಳಿ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ನಾವಿವಾಗ ಇದಕ್ಕೆ 1 ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ ಸ್ವಲ್ಪ ಮೀಡಿಯಂ ಸೈಜ್ನಲ್ಲಿ ಹೆಚ್ಕೊಂಡಿದ್ದೀನಿ. ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆರಡನ್ನೂ ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೊ ಕೂಡ ನಾವು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಹೀಗೆ ಎಣ್ಣೆಯಲ್ಲಿ ಟೊಮ್ಯಾಟೊನ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ.
ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಹಾಕ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದರಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ, ಎರಡು ಸ್ಪೂನ್ ಖಾರದ ಪುಡಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು ಸ್ಪೂನ್ ಜೀರಿಗೆ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಷ್ಟು ಫ್ರೈ ಆಗುತ್ತೆ ನೋಡಿ, ಅದರ ರುಚಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಪರ್ಫೆಕ್ಟ್ ಟೆಕ್ಸ್ಚರ್. ಇಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವಿವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋಂಥ ಬೇಳೆ ನೋಡಿ ಹೀಗಿದೆ. ಈಗ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋಂಥ ದಾಲ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಳೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಮಂದಾನೂ ಇರಬಾರ್ದು. ಹೀಗೆ ಮೀಡಿಯಮ್ ಆಗಿ ಇರೋವಂಥ ಟೆಕ್ಸ್ಚರಲ್ಲಿ ಇಟ್ಕೊಂಡು ಇದನ್ನ ತಡಕ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡುವಾಗ ನಿಮಗೆ ದಾಲ್ ಇನ್ನೊಂದು ಸ್ವಲ್ಪ ತೆಳ್ಳಗಿರಬೇಕು ಅಂತ ಅನಿಸಿದ್ರೆ ಇನ್ನೊಂದು ಗ್ಲಾಸ್ ನೀರು ಸೇರಿಸ್ಕೋಬೋದು. ಹೀಗೆ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ಹೀಗೆ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಈಗ ನಾವು ಇದಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾರೋಣ. ಅದು ಕುದಿ ಬರೋವರೆಗೂ, ಇಲ್ಲಾಂದರೆ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ನಾವು ಈ ದಾಲ್ ತಡ್ಕನ ಒಂದು ಸರ್ವಿಂಗ್ ಬೌಲ್ಗೆ ತಗೊಂಡು ಅದನ್ನು ಗಾರ್ನಿಷ್ ಮಾಡೋಣ ಕೊತ್ತಂಬರಿ ಸೊಪ್ಪಿನ ಜೊತೆ. ಅದರ ಜೊತೆ ಜೊತೆಯೇ ನಮ್ಮ ಗೀ ರೈಸ್ ಏನಾಯಿತು ಅಂತ ನೋಡೋದನ್ನು ಮರಿಬೇಡಿ. ಬನ್ನಿ, ಗೀ ರೈಸ್ ಏನಾಗಿದೆ ನೋಡೋಣ. ಓಕೆ, ಗೀ ರೈಸ್ ಈಗ ಕುದೀತಾ ಇದೆ. ಇನ್ನೊಂದು 5 ನಿಮಿಷದಲ್ಲಿ ಅದು ಕೂಡ ರೆಡಿ ಆಗುತ್ತೆ ನೋಡಿ. ಈ ರೀತಿ ತುಂಬಾ ರುಚಿಕರವಾಗಿರುವಂಥ ಗೀ ರೈಸ್ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.